Dudu, ஐ பெட்ரப்பா சும்மிரோ இப்ரூட்டுக்கு ஐ பெடிச்சின்னா ஒச்சி பத்தரீக நம் பாப்பு ஒச்சி பத்தரே ಪಿಂಕಿ ಮಕ್ಕಳ ಅಷ್ಟು ತೊಳಿತಿದ್ದಾರೆ ಸುಮ್ಮನಿರ್ಸೋ ಕಾಗಲ್ವ ನಿಂಗೆ ಸುಮ್ಮನಿರ್ತಿದ್ದೀನಲ್ರಿ ಅವು ಸುಮ್ಮನಾಗಿದ್ರೆ ನಾನೇನ್ ಮಾಡ್ಲಿ ಎತ್ಕೊಂಡು ತಿರುಗದೆ ಹಾಲು ಕುಡಿಸಿ ನೋಡ್ದೆ ತೊಟ್ಲಿಗೆ ಹಾಕಿ ತೂಗ್ದೆ ಏನ್ ಮಾಡಿದ್ರು ಸುಮ್ಮನೆ ಇರ್ತಿಲ್ಲ ನಿಮ್ಗಾದ್ರೆ ನೀವು ಸುಮ್ಮನಿರ್ತಿ ಅಳೋಕ್ ಶುರು ಮಾಡಿದ್ರೆ ಇಬ್ರು ಒಟ್ಟಿಗೆ ಅಳ್ತಾರೆ ಏನಾಯ್ತು ನನ್ ಚಿನ್ನ ಮರಿಗೆ ಯಾಕೆ ಅಳ್ತಿದ್ದೀರೋ ಬಂಗಾರ ಅಮ್ಮ ಹೊಡೆದ್ಲ ಇರು ನಾನು ಅಮ್ಮಂಗೆ ಹೊಡಿತೀನಿ ಸುಮ್ಮನಿರಪ್ಪ ಓ ಲಲ್ಲೋ ಏನ್ ಬೇಕು ನನ್ ಬಂಗಾರಂಗ್ ಏನ್ ಬೇಕು ಅಪ್ಪ ತಂದು ಕೊಡ್ತಾರೆ ಏನ್ ಬೇಕು ಹೇಳಿ ಹೇಳಿ ಓ ನನ್ ಚಿನ್ನು ನೋಡಿದ ಸುಮ್ಮನಾದ್ವಾ ನಾನು 2 ಗಂಟೆಯಿಂದ ಒದ್ದಾಡ್ತಿದ್ದೀನಿ ಒಂದು ಚೂರು ಸುಮ್ಮನಿಸಕ್ಕಾಗ್ಲಿಲ್ಲ ನೀವು ಓ ಏನ್ ಬೇಕು ನನ್ ಚಿನ್ನ ಬಂಗಾರ ಅಂದ್ ಕೂಡ್ಲೆ ಸುಮ್ಮನಾಗ್ತವ ಮಕ್ಕಳ ಯಾಕಿಷ್ಟು ಜೋರ್ ಜೋರಲ್ಲಿ ಅಳ್ತಿದ್ದಾರೆ ಈ ಪಿಂಕಿ ಮಕ್ಕಳನ್ನ ಬಿಟ್ಟು ಎಲ್ಲಿ ಹೋದ್ಲು 3 ಮಕ್ಕಳಾದ್ರೂ ಒಂದು ಜವಾಬ್ದಾರಿ ಅನ್ನೋದು ಬರಲಿಲ್ಲ ಎಣ್ಣೆ ತಿಕ್ಕಿ ಚೆನ್ನಾಗಿ ಮಾಲಿಶ್ ಮಾಡಿ ನೀರು ಹೊಯ್ದು ಹಾಲು ಕುಡಿಸಿ ಮಲ್ಕಿ ತಂದು ಹೋಗಿದ್ದೆ ಇಷ್ಟು ಬೇಗ ಹೇಳಲ್ವಲ್ಲ ಮಕ್ಕಳು ನೀನು ಮಾಡಿದ್ಲೋ ಏನು ಕಥೆನೋ ಏನಾಯ್ತು ತಮ್ಮಣಿ ಮಕ್ಕಳು ಯಾಕೆ ಅಳ್ತಿದ್ದಾರೆ ಎತ್ಕೊಂಡು ಸುಮ್ಮನಿಸಬಾರ್ದೆ ನಮ್ಮ ಪಿಂಕಿ ಅತ್ತೆ ಅದನ್ನೇ ಮಾಡ್ತಿದ್ದೆ ಏನ್ ಮಾಡಿದ್ರು ಸುಮ್ಮನೆ ಇರ್ತಿಲ್ಲ ನೀವು ಹೋದ್ಮೇಲೆ ಹಾಲು ಕುಡಿದು ಒಂದು 1/2 ಗಂಟೆ ಮಲಗ್ಲಿಲ್ಲ ಇಬ್ರು ಶುರು ಹಚ್ಕೊಂಡ್ರು ಏನ್ ಮಾಡಿದ್ರು ಸುಮ್ಮನೆ ಇರ್ತಿಲ್ಲ ಅತ್ತೆ ಹೊಟ್ಟೆಗಿಟ್ಟಿ ನೋಯ್ತಿದೀಯೇನೋ ಗ್ರೈಪ್ ವಾಟರ್ ಕೊಟ್ಟಿಯೇನಮ್ಮ ಅದೇನೋ ಡ್ರಾಪ್ಸ್ ಕೊಟ್ಟಿದಾರಲ್ಲ ಹೊಟ್ಟೆ ನೋವಿಗಂತ ಅದನ್ನು ಹಾಕ್ಬೇಕಿತ್ತು ಎಲ್ಲ ಕೊಟ್ಟು ನೋಡ್ದೆ ಅತ್ತೆ ಆದ್ರೂ ಸುಮ್ಮನೆ ಇರ್ತಿಲ್ಲ ನಿನಗೆ ಎಷ್ಟು ಸರಿ ಬಡ್ಕೋತೀನಿ ಅದು ಇದು ತಿನ್ನಕ್ ಹೋಗ್ಬೇಡ ಮಕ್ಳಿಗೆ ಜೀರ್ಣಿಸ್ಕೊಳಕ್ ಆಗಲ್ಲ ಅಂತ ಅದು ಗಂಡು ಮಗುಗ್ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ ಹಾಳು ಮೂಳು ನೀವು ತಿಂತೀರಾ ಆ ಮಕ್ಳಿಗೆ ತೊಂದರೆ ಆಗತ್ತೆ ನೋಡು ಹೋಗ್ಲಿ ಬಿಡಮ್ಮ ಈಗ ಏನ್ ಮಾಡೋದ್ ಹೇಳು ಆಗ್ಲಿಂದ ಅಳ್ತಿದ್ದಾವೆ ಪಾಪ ಮಕ್ಳು ಏನಾಯ್ತಜ್ಜಿ ಪಾಪುಗೆ ನೀನ್ ಹೊಡ್ದಿಯಾ ನೋಡ್ ನೋಡು ನಿನ್ ಅಣ್ಣ ಏನ್ ಅಂತಿದ್ದಾನೆ ಅಜ್ಜಿ ಹೊಡ್ದಿಯಾ ಅಂತಾನೆ ಬಾರಪ್ಪ ಬಾರ ನನ್ನ ಚಿನ್ನ ಕಂದು ಮುಗಿ ಏನು ನನ್ ಬಂಗಾರ ಏನಾಯ್ತಪ್ಪ ಹೊಟ್ಟೆ ನೋಯ್ತೇನೋ ಈ ಅಮ್ಮಂಗ್ ಗೊತ್ತಾಗಲ್ಲ ಅಂತೀನಿ ಏನೆಲ್ಲ ತಿನ್ನುತ್ತೆ ನಮ್ ಚಿನ್ನ ಮರಿಗೆ ಹೊಟ್ಟೆ ನೋಯ್ಯತ್ತಲ್ವಾ ಓ ಲಲ್ಲ ಸುಮ್ಮನಿರಪ್ಪ ಓನಾಯ್ತು ನಿನ್ ಕಳ್ಳ ಅಪ್ಪು ಅಣ್ಣ ಏನಾರು ತರ್ಲಿ ಮಾಡಿದ್ನ ಅವನಿಗ್ ನಾಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ದೊಡ್ಡದನ್ನ ಸೂಜಿ ಚುಚ್ಚಿಸ್ಬಿಡೋಣ ಆಯ್ತಾ ಏ ಅಜ್ಜಿ ನನ್ನ ಹೆಸರು ಎತ್ತಬೇಡ ನೀನು ಈ ಪಾಪ ರೂಮ್ಗೆ ಕಾಲೇ ಹಾಕ್ತಿಲ್ಲ ನಾನು ಸುಮ್ ಸುಮ್ನೆ ನನ್ನ ಹೆಸರು ಹಾಳು ಮಾಡ್ಬೇಡ ಬಂತಪ್ಪ ನಮ್ಮ ಅಪ್ಪುಗೆ ಅನ್ನ ಅಂತದು ಮಾಡಲಿಲ್ವಂತೆ ಮತ್ತೇನಾಯ್ತು ನಮ್ ಬಂಗಾರಂಗೆ ತಮ್ಮಣ್ಣಿ ನಡಿಯಪ್ಪ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಮಕ್ಕಳನ್ನ ತುಂಬಾ ಅಳ್ತಿದಾವೆ ಏನ್ ಆಗ್ತಿದೆಯೋ ಏನೋ ಡಾಕ್ಟ್ರಿಗೆ ತೋರ್ಸ್ಕೊಂಡು ಬರೋಣ ನಡಿ ಸರಿ ಅಮ್ಮ ನಾ ರಿಕ್ಷಾ ಕರೆಸ್ತೀನಿ ನೀವು ಮಕ್ಕಳನ್ನ ಕರ್ಕೊಂಡು ಬನ್ನಿ ನಿನ್ ಕೈಲಿ ಆಗ್ದಿದ್ರೆ ಯಾಕೆ ಕರ್ಕೊಂಡು ಬಂದೆ ನನ್ನ ನನ್ ಜೊತೆ ಓಡ್ಬಾ ಅಂತ ನಾನ್ ಹೇಳಿದ್ನ ನೀನೇ ನನಗೆ ದಿನಕ್ಕೆ 100 ಫೋನ್ ಮಾಡಿ ತೊಂದರೆ ಕೊಡ್ತಿದ್ದೆ ಫೋನ್ ನೀನು ಮಾಡ್ತಿರ್ಲಿಲ್ವಾ ಈಗ ಕರ್ಕೊಂಡು ಬರೋಕ್ ಬಂದು ನಾನ್ ಬರೋಕ್ ಹೇಳಿದ್ನ ಅಂದ್ರೆ ಹೋಗ್ನಿ ಹೋಗಿಲ್ಲಿಂದ ನನ್ನ ಮನೆಯವ್ರಿಗೆ ಇಷ್ಟ ಇಲ್ಲ ನಾನ್ ನಿನ್ ಮದ್ವೆ ಆಗಲ್ಲ ಯಾರಮ್ಮ ಈ ಹುಡುಗ ಹುಡುಗಿ ನಡುವು ಬೀದಿಲಿ ನಿಂತ್ಕೊಂಡು ಯಾಕೆ ಜಗಳ ಮಾಡ್ಕೋತಿದ್ದಾರೆ ಏನೋ ಅಮ್ಮ ಆಗ್ಲಿಂದ ಜಗಳ ಮಾಡ್ಕೋತಿದ್ದಾರೆ ಮನೆಯವ್ರಿಗೆ ಹೇಳ್ದೆ ಓಡ್ ಬಂದಿದ್ದಾವೆ ಈಗ ಆ ಹುಡುಗ ನೀ ಬೇಡ ಹೋಗು ಅಂತಿದ್ದಾನೆ ಈ ಹುಡುಗಿ ಕೇಳ್ತಿಲ್ಲ ಅಷ್ಟೇ ಈಗ ಎಲ್ಲಿ ಹೋಗ್ಲಿ ನಾನು ನಿನ್ ಮಾತ್ ನಂಬಿ ಎಲ್ಲ ಬಿಟ್ಟು ಓಡ್ ಬಂದೆ ಈಗ ಹೋಗು ಅಂದ್ರೆ ಎಲ್ಲಿಗೆ ಹೋಗ್ಲಿ ನೋಡಿ ನೋಡಿ ಅದೇ ಆಗಿದ್ದು ಈಗ ಎಲ್ಲಿ ಹೋಗ್ತಾಳೆ ಆ ಹುಡುಗಿ ಮನೆ ಬಿಟ್ಟು ಬರುವಾಗ ಗೊತ್ತಾಗ್ಲಿಲ್ಲ ಮುಂಡೆವಕ್ಕೆ ಅಜ್ಜಿ ಪಾಪ ಅಕ್ಕ ಏನೋಡ ಅಳ್ತಿದೆ ಏನಾಯ್ತಂತ ಕೇಳಿ ಹೋಗಜ್ಜಿ ಹ್ಮ್ ನಮ್ ಸುತ್ತಮುತ್ತ ಏನೇನ್ ನಡೀತಿದೆ ಇಷ್ಟು ನೋಡಿನೋ ಹೆಣ್ಮಕ್ಳಿಗೆ ಬುದ್ಧಿ ಬರಲ್ಲ ಇರಿ ಮಾಡ್ತೀನ ಏನಪ್ಪ ಹುಡುಗ ಏನಮ್ಮ ಏನಾಯ್ತು ಯಾಕೆ ನಿಂತ್ಕೊಂಡಿಲ್ಲ ಜಗಳ ಮಾಡ್ಕೋತಿದ್ದೀರಾ
ನಿಮ್ಗೆ ಯಾಕಂತಿ ನಮ್ಮ ವಿಷಯ, ಯಾರು ನಿಮ್ಮ ವಿಚಾರಿಸೋಕೆ, ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ನಿಮ್ಮ ವಿಷಯ ಆಗಿದ್ರೆ ನಿಮ್ಮ ಮನೇಲಿ ಇಟ್ಕೊಳ್ಬೇಕಿತ್ತಪ್ಪ. ಹೀಗೆ ಬೀದಿಲಿ ನಿಂತು ಏನಿದೆ ನಿಮ್ಮ ನಾಟಕ, ಸುಮ್ಮನೆ ಏನಂತ ಹೇಳಿದ್ರೆ ಸರಿ, ಇಲ್ಲ ಅಂದರೆ ಪೊಲೀಸರನ್ನು ಕರಿತೀನಿ. ಹ್ಞೂ ಹೇಳಮ್ಮ, ಏನು ವಿಷಯ? ಏನನ್ಲಿ ಆಂಟಿ, ಇವ ನನಗೆ ನೀನು ಪ್ರೀತಿಸ್ತೀನಿ ಅಂತ ದಿನ ಫೋನ್ ಮಾಡ್ತಿದ್ದ, ಮದುವೆ ಆಗೋಣ ಅಂತ ನಾನು ನಂಬಿಸಿ ನನ್ನ ಮನೆ ಬಿಟ್ಟು ಬರೋ ಹಾಗೆ ಮಾಡ್ದ. ಇಷ್ಟು ದಿನ ನನ್ನ ಜೊತೆ ಮಜಾ ಮಾಡಿ ಈಗ ನಿನ್ನ ಮದುವೆನೇ ಆಗಲ್ಲ, ಹೋಗ್ಲಿ ನಿನ್ನ ಮನೆಗೆ ಅಂತಾನೆ. ಈಗ ಎಲ್ಲಿ ಹೋಗ್ಲಿ ಆಂಟಿ ನಾನು? ಈಗ ಯಾಕೆ ಹೇಳ್ತೀಯಮ್ಮ, ಇವನ ಜೊತೆ ನಿನ್ನ ಮನೆ ನಿನ್ನ ಮನೆಯವ್ರನ್ನ ಬಿಟ್ಟು ಬರುವಾಗ ನಿನಗೆ ಗೊತ್ತಾಗ್ಲಿಲ್ವಾ? ನಿನ್ನ ಅಪ್ಪ ಅಮ್ಮನ ಮನಸ್ಸು ನೋಯಿಸಿ ಅವ್ರ ಮರ್ಯಾದೆ ತೆಗೆದು ಈ ಹುಡುಗನ ಜೊತೆಯಲ್ಲಿ ಓಡ್ ಬರುವಾಗ ಗೊತ್ತಾಗ್ಲಿಲ್ವೇ ನಮ್ಮ ನಿಂಗೆ? ಎಷ್ಟು ಕನಸು ಕಟ್ಕೊಂಡಿರ್ತಾರೆ ನಿಮ್ಮ ಬಗ್ಗೆ. 4 ದಿನ ಪ್ರೀತಿಸ್ತವನಿಗೋಸ್ಕರ 20-25 ವರ್ಷ ಹೆತ್ತು ಹೊತ್ತು ಸಾಕದವ್ರನ್ನ ಯಾಕೆ ಬಿಟ್ಟು ಬರ್ತೀರಾ? ಏನೇನು ನಡೀತಿದೆ ಹೊರಗೆ ಯಾಕೆ ಅರ್ಥ ಆಗಲ್ಲ ನಿಮಗೆ? ಅಮ್ಮ ಅಪ್ಪನ ಮರ್ಯಾದೆನೂ ತೆಗೆದು ನಿಮ್ಮ ಜೀವನನೂ ಹಾಳು ಮಾಡ್ಕೋತೀರಲ್ಲ. ಹ್ಞೂ, ಈಗಷ್ಟೇ ಸ್ವಲ್ಪ ದಿನದ ಹಿಂದೆ ದಿಲ್ಲಿಲಿ ಆಯ್ತಲ್ಲ, ನ್ಯೂಸಲ್ಲೆಲ್ಲ ತೋರಿಸ್ತಿದ್ದಾರಲ್ಲ, ಶ್ರದ್ಧಾ ಅನ್ನೋ ಹುಡುಗಿನ 35 ಪೀಸ್ ಮಾಡಿ ಬಿಸಾಡಿರೋದು. ಇಷ್ಟೆಲ್ಲ ನೋಡಿನೂ ಗೊತ್ತಾಗೋದಿಲ್ವೇ ನಮ್ಮ ನಿಮಗೆ? ನಿಮ್ಮ ತಂದೆ ತಾಯಿ ನಿಮ್ಮ ಶತ್ರುನ? ನಿಮ್ಮ ಒಳ್ಳೇದಕ್ಕೆ ಹೇಳ್ತಾರಲ್ವೇ ನಮ್ಮ, ನಿಮ್ಮ ಮೇಲಿರೋ ಪ್ರೀತಿ ಹೇಳ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ಳದೆ ಕ್ಷಣಿಕ ಸುಖದ ಹಿಂದೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ಹೋಗ್ಬಿಡ್ತೀರಲ್ಲಮ್ಮ ಹುಡುಗರ ಜೊತೆ. ಅರ್ಥ ಮಾಡ್ಕೊಳ್ಳಿ, 2 ದಿನ ಎಲ್ಲ ಚೆನ್ನಾಗನ್ಸುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಜೀವನದ ಸತ್ಯ ಗೊತ್ತಾಗುತ್ತೆ, ಆಗ ಕಾಲ ಮೀರಿ ಹೋಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಮೊದಲೇ ಅರ್ಥ ಮಾಡ್ಕೊಳ್ಳಿ, ಹಾಗೆ ತಪ್ಪಬೇಡಿ. ಒಳ್ಳೆ, ಅವನು ನನ್ನ ತುಂಬ ಪ್ರೀತಿಸ್ತಾನೆ, ಚೆನ್ನಾಗಿ ನೋಡ್ಕೋತಾನೆ ಅಂತ ಎಲ್ಲ ಬಿಟ್ಟು ಬಂದೆ ಆಂಟಿ, ಈಗ ನೋಡಿದ್ರೆ ಹೀಗೆ ಮಾಡ್ತಾನೆ. ಹೌದಮ್ಮ, ಹಾಗೆ ಇರ್ತಾರೆ, 100ರಲ್ಲಿ 1-10 ಜನ ಚೆನ್ನಾಗಿರ್ತಾರೆ, ಎಲ್ಲರೂ ಕೆಟ್ಟವರಲ್ಲ, ಹಾಗಂತ ಎಲ್ಲರೂ ಒಳ್ಳೆಯವರು ಅಲ್ಲ. ಎಲ್ಲ ನೋಡಿಕೊಂಡು ಅರ್ಥ ಮಾಡ್ಕೊಂಡು ಬದುಕಬೇಕಮ್ಮ, ನಿನ್ನ ತಪ್ಪಿನ ಅರಿವಾಗಿರ್ಬೇಕಲ್ಲ. ಈಗ ನಿಮಗೆ ಇನ್ನಾದರೂ ನಿನ್ನ ಮನೆಗೆ ಹೋಗ್ತೀಯಾ ಇಲ್ಲ ಇವನ ಜೊತೆನೇ ಸಾಯ್ತೀಯಾ? ನನ್ನ ಮನೆಯವರು ಒಪ್ಕೋತಾರ ಆಂಟಿ. ಮಕ್ಕಳು ಏನು ತಪ್ಪು ಮಾಡಿದ್ರು ತಂದೆ ತಾಯಿ ಅದನ್ನ ಹೊಟ್ಟೆಗೆ ಹಾಕೋತಾರಮ್ಮ, ಅವರಿಗೆ ನೀವು ಮುಖ್ಯ, ನಿಮ್ಮ ಭವಿಷ್ಯ ಮುಖ್ಯ. ತಮಣಿ, ಇವರಿಬ್ಬರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ, ಅಲ್ಲಿ ಹುಡುಗಿ ಹೇಳಿಕೆ ಬರೆಸಿ ಈ ಹುಡುಗಿನ ಈಕೆ ಮನೆಗೆ ಬಿಟ್ಟು ಬಾರಪ್ಪ. ಆಯ್ತಮ್ಮ, ಈ ಗಲಾಟೆಯಲ್ಲಿ ನಾವು ಬಂದ ಕೆಲಸ ಹಾಗೆ ಉಳ್ಬೇಕು ನೋಡಿ. ನೋಡಿದ್ರಲ್ಲಮ್ಮ, ಇಂಥ ತಪ್ಪನ್ನು ಮಾಡೋಕೆ ಹೋಗಬೇಡಿ, ಪ್ರೀತಿಸೋ ತಪ್ಪಲ್ಲ, ಆ ಪ್ರೀತಿ ನಿಮಗೆ ಒಳ್ಳೆ ಭವಿಷ್ಯನ ಕೊಡ್ತಿದೆಯಾ ಅಂತ ನೋಡ್ಕೊಂಡು ಮುಂದುವರಿಯೋದು ಒಳ್ಳೆಯದು. ಕ್ಷಣಿಕ ಪ್ರೀತಿಯಲ್ಲಿ ಬಿದ್ದು ನಿಮ್ಮ ಜೀವನನ ಹಾಳು ಮಾಡ್ಕೊಳ್ಬೇಡಿ. ನಿಮ್ಮ ಭವಿಷ್ಯಕ್ಕೋಸ್ಕರ ದುಡಿತಿರೋ ನಿಮ್ಮ ತಂದೆ ತಾಯಿಗೆ ಕಣ್ಣೀರು ಕೊಡಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬದಿಲಿರೋ ಗಂಟೆ ಬಾಕ್ಸ್ ಬಿಡಿ. ಮತ್ತೆ ನಾಳೆ ಸಿಗ್ತೀವಿ. ಥ್ಯಾಂಕ್ ಯು.